ಪ್ರತಿನಿತ್ಯ ಮನೆಯಲ್ಲಿ ಪೂಜೆ ಮಾಡುವಾಗ ಈ ವಿಷಯಗಳ ಬಗ್ಗೆ ಎಚ್ಚರ ವಹಿಸಿ ಹಿಂದೂ ಧರ್ಮದಲ್ಲಿ ದೇವರ ಪೂಜೆಗೆ ವಿಶೇಷ ಸ್ಥಾನವಿದೆ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಪ್ರತಿದಿನ ಮುಂಜಾನೆ ಮತ್ತು ಸಂಜೆ ದೇವರ ಪೂಜೆ ಮಾಡ್ತಾರೆ ಆದರೆ ಪೂಜೆ ಮಾಡುವಾಗ ಪೂಜೆಯಲ್ಲಿ ಮನಸ್ಸು ಸಂಪೂರ್ಣ ಕೇಂದ್ರೀಕೃತಗೊಳಿಸುವುದು ಬಹಳ ಮುಖ್ಯವಾಗಿರುತ್ತೆ ನಮ್ಮನ್ನು ಭೂಮಿ ಮೇಲೆ ಮನುಷ್ಯರಾಗಿ ಸೃಷ್ಟಿಸಿದ್ದಕ್ಕಾಗಿ ದೇವರಿಗೆ ಪ್ರತಿದಿನ ಕೃತಜ್ಞತೆಯನ್ನು ಸಲ್ಲಿಸುವ ಒಂದು ಸರಳವಾದ ಪ್ರಕ್ರಿಯೆಯಾಗಿದೆ ಪೂಜೆ ಮಾಡಬೇಕಾದ್ರೆ ನೀವು ಕೆಲವು ನಿಯಮಗಳನ್ನು ಅನುಸರಿಸಬೇಕು ನಿಯಮದ ಅನುಸಾರ ಪೂಜೆ ಮಾಡಿದರೆ ಪೂಜಾ ಫಲಗಳು ಖಂಡಿತವಾಗಿ ಲಭಿಸುತ್ತದೆ ಪೂಜೆಯ ನಂತರವೂ ನಿಮ್ಮ ಮನಸ್ಸು ಗೊಂದಲದಲ್ಲಿದ್ದರೆ ಯಾವುದು ಚಿಂತೆ ನಿಮ್ಮನ್ನು ಕಾಡುತ್ತಿದೆ ಎಂದರ್ಥ ಅಥವಾ ನೀವು ಪೂಜೆ ಸರಿಯಾದ ಕ್ರಮದಲ್ಲಿ ಮಾಡಿಲ್ಲ ಎಂದಾಗಿದೆ ಕ್ರಮವಾಗಿ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡದಿದ್ದರೆ ನೀವು ಅಂದುಕೊಂಡ ಕೆಲಸಗಳಲ್ಲಿ ಸರಿಯಾಗಿ ಯಶಸ್ಸು ಕಾಣುವುದಿಲ್ಲ ಹಾಗೂ ಹಣ ಕೈಯಲ್ಲಿ ನಿಲ್ಲುವುದಿಲ್ಲ ಹಾಗಾದರೆ ಪೂಜೆ ಮಾಡುವಾಗ ಎಲ್ಲರೂ ಸಾಮಾನ್ಯವಾಗಿ ಮಾಡುವ ತಪ್ಪುಗಳು ಯಾವುವು ಹಾಗೂ ಪೂಜೆ ಮಾಡುವ ಸರಿಯಾದ ಕ್ರಮ ಯಾವುದು ಎಂದು ತಿಳಿದುಕೊಳ್ಳೋಣ ಮನೆಯಲ್ಲಿ ದೇವರ ಕೋಣೆಯು ಈಶಾನ್ಯ ದಿಕ್ಕಿಗಿರಬೇಕು ಈ ದಿಕ್ಕಿನಲ್ಲಿ ಪೂಜಾ ಕೋಣೆ ಇದ್ದಾಗ ಪೂರ್ತಿ ಫಲ ನಿಮಗೆ ದೊರೆಯುತ್ತದೆ ಅಥವಾ ನೈಋತ್ಯ ದಿಕ್ಕಿನಲ್ಲಿ ದೇವರ ಕೋಣೆ ಇದ್ದರೆ ಪೂಜಾ ಫಲಗಳು ನೀವು ಅಂದುಕೊಂಡಿದ್ದ ಹಾಗೆ ಸಿಗುವುದಿಲ್ಲ ಪೂಜಿಸಲು ಆರಂಭಿಸುವ ಮುನ್ನ ನೆಲದ ಮೇಲೆ ಸ್ವಚ್ಛವಾದ ಮಣಿಯೊಂದನ್ನು ಹಾಕಿಕೊಂಡು ಪೂಜೆಯನ್ನು ಆರಂಭಿಸಬೇಕು ಹಾಗೂ ಹಣೆಯ ಮೇಲೆ ಕುಂಕುಮವನ್ನು ತಪ್ಪದೇ ಇಡಬೇಕು ಹೆಣ್ಣು ಮಕ್ಕಳಾದರೆ ಕೈಯಲ್ಲಿ ಬಳೆಗಳು ಹಾಗೂ ತಲೆಯಲ್ಲಿ ಹೂವನ್ನು ಮುಡಿದಿರಬೇಕು ಪೂಜಾ ಸಮಯದಲ್ಲಿ ನಿಮ್ಮ ಎಡಭಾಗದಲ್ಲಿ ಗಂಟೆ ಶಂಖ ಹಾಗೂ ಧೂಪವನ್ನು ಇರಿಸಬೇಕು ಹಾಗೂ ಬಲಭಾಗದಲ್ಲಿ ನೀರಿನ ಕಮಂಡಲ ಮತ್ತು ಪೂಜಾ ಸಾಮಗ್ರಿಗಳನ್ನು ಇರಿಸಬೇಕು ಪೂಜೆಗೆ ಮೊದಲು ನಿಮ್ಮ ದೇಹ ಮತ್ತು ಮನಸ್ಸನ್ನು ಸಿದ್ಧಪಡಿಸುವುದು ಬಹಳ ಮುಖ್ಯವಾಗಿರುತ್ತೆ ಪೂಜೆ ಮಾಡುವಾಗ ಮಡಿಯುಟ್ಟ ಬಟ್ಟೆಗಳನ್ನು ಮಾತ್ರ ಧರಿಸಬೇಕು ಪೂಜೆಯಲ್ಲಿ ಪುರುಷರು ಧೋತಿ ಶಾಲು ಮತ್ತು ಮಹಿಳೆಯರು ಸಾಂಪ್ರದಾಯಿಕ ಬಟ್ಟೆಯನ್ನ ಧರಿಸಬೇಕು ತಲೆಗೆ ಸ್ನಾನ ಮಾಡಿದಾಗ ಕೂದಲಿನಿಂದ ನೀರು ಇಳಿಯುತ್ತಿರಬಾರದು ಕೂದಲು ಒಣಗಿದ ಬಳಿಕವೇ ಪೂಜೆ ಮಾಡಬೇಕು ಪೂಜೆಯನ್ನು ಆರಂಭಿಸುವ ಮುನ್ನ ಮೊದಲು ವಿಗ್ರಹಗಳನ್ನು ಶುದ್ಧಗೊಳಿಸಿ ಅರಶಿನ ಗಂಧ ಕುಂಕುಮವನ್ನು ಹಚ್ಚಿ ದೇವರಿಗೆ ಹೂವಿನ ಅಲಂಕಾರವನ್ನು ಮಾಡಬೇಕು ನಂತರ ಜೋಡಿ ದೀಪಗಳನ್ನು ಬೆಳಗಬೇಕು ಮೊದಲು ಗಣೇಶನ ಪ್ರಾರ್ಥನೆ ಮಾಡಿ ಗಣೇಶನ ಸ್ತೋತ್ರದೊಂದಿಗೆ ಪೂಜೆಯನ್ನ ಪ್ರಾರಂಭಿಸಬೇಕು ನಂತರ ಮರೆಯದೆ ಪಂಚದೇವರ ಪೂಜೆಯನ್ನು ಮಾಡಬೇಕು ಪೂಜೆಯಲ್ಲಿ ಇದು ಬಹಳ ಮುಖ್ಯವಾಗಿರುತ್ತೆ ಪಂಚದೇವರೆಂದರೆ ವಿಷ್ಣು ಗಣೇಶ ಮಹಾದೇವ ಸೂರ್ಯದೇವ ಹಾಗೂ ದುರ್ಗಾ ಮಾತೆಯನ್ನು ಸ್ಮರಿಸಿಕೊಂಡು ಪೂಜೆ ಸಲ್ಲಿಸಬೇಕು ಬಳಿಕ ತಪ್ಪದೆ ಮನೆ ದೇವರ ಪೂಜೆಯನ್ನ ಪ್ರಾರಂಭಿಸಬೇಕು ಶ್ಲೋಕಗಳೊಂದಿಗೆ ಪೂಜೆಯನ್ನ ಮಾಡಿದ ನಂತರ ಧೂಪ ದ್ರವ್ಯ ನೈವೇದ್ಯವನ್ನು ದೇವರಿಗೆ ಅರ್ಪಿಸಬೇಕು ಪೂಜೆಯ ಕೊನೆಯಲ್ಲಿ ನೀವು ದೇವರಿಗೆ ಕರ್ಪೂರದ ಆರತಿಯನ್ನು ಮಾಡಿ ಪೂಜೆಯನ್ನು ಮುಕ್ತಾಯಗೊಳಿಸಬೇಕು ದೇವರ ಮನೆ ದೀಪಗಳು ದೇವರ ಪೂಜಾ ಸಾಮಗ್ರಿಗಳು ಎಷ್ಟು ಶುದ್ಧವಾಗಿರುತ್ತವೋ ಅಷ್ಟು ಶುಭ ಫಲ ದೊರೆಯುತ್ತದೆ ಹಾಗೂ ಒಡೆದಿರುವ ವಿಗ್ರಹಗಳು ಫೋಟೋಗಳನ್ನು ದೇವರ ಕೋಣೆಯಲ್ಲಿ ಇರದಂತೆ ನೋಡಿಕೊಳ್ಬೇಕು ದೇವರ ಪೂಜೆ ಮಾಡುವಾಗ ಸೋಂಬೇರಿತನ ಸಿಟ್ಟು ಅತಿಯಾದ ಮಾತು ಹರಟೆ ಇಲ್ಲದೆ ನಿಶಬ್ದವಾಗಿ ಪೂಜೆ ಮಾಡಬೇಕು ಹಾಗೂ ಸ್ತ್ರೀಯರು ತಪ್ಪದೆ ತುಳಸಿ ಪೂಜೆ ಮಾಡಬೇಕು ದೇವರ ಕೋಣೆಯನ್ನು ಶುಚಿಗೊಳಿಸುವಾಗ ಬಟ್ಟೆಯಿಂದ ಶುಚಿಗೊಳಿಸುವುದು ಸೂಕ್ತವಾಗಿದೆ ಹಾಗೂ ಅರಶಿನ ಹಾಕಿದ ನೀರಿನಿಂದ ಶುಚಿಗೊಳಿಸಿದ್ರೆ ಆ ಮನೆಯಲ್ಲಿ ದೈವ ಕಳೆ ವೃದ್ಧಿಸುತ್ತದೆ ಹಾಗೂ ಹಣದ ಸಮಸ್ಯೆ ನಿವಾರಣೆಯಾಗುತ್ತದೆ ನಂತರ ನೆಲ ಒಣಗುವವರೆಗೂ ನೆಲ ತುಳಿಯಬಾರದು ದೇವರ ವಿಗ್ರಹಗಳನ್ನು ಮಂಗಳವಾರ ಶುಕ್ರವಾರದಂದು ಶುದ್ಧಿ ಮಾಡಬಾರದು ಕೆಲವೊಂದು ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ಗ್ರಹಣ ಕಾಲದಲ್ಲಿ ಇತ್ಯಾದಿ ಸಮಯ ಸಂದರ್ಭಗಳಲ್ಲಿ ಮಾತ್ರ ಮಾಡಬಹುದು ಪೂಜೆಗೆ ಆಂಜನೇಯ ಸ್ವಾಮಿ ಇರುವ ಘಂಟೆಯನ್ನೇ ಉಪಯೋಗಿಸಿದರೆ ಸೂಕ್ತ ದೇವರ ಪೂಜೆಯನ್ನ ಸಂಕಲ್ಪ ಇಲ್ಲದೆ ಮಾಡಬೇಡಿ ಸಂಕಲ್ಪ ಇದ್ದರೆ ನಿಮ್ಮ ಪ್ರಾರ್ಥನೆ ಬೇಗ ಈಡೇರುತ್ತೆ ಹಾಗೂ ಮನೆಯ ಹೊಸ್ತಿಲನ್ನು ಪೊರಕೆಯಿಂದ ಗುಡಿಸಬೇಡಿ ಹೊಸ್ತಿಲಲ್ಲಿ ಮಹಾಲಕ್ಷ್ಮಿ ಸಾನ್ನಿಧ್ಯ ಇರುತ್ತದೆ ಜಪ ಮಾಡುವಾಗ ಮನಸ್ಸಿನಲ್ಲಿ ಸ್ಮರಿಸಬೇಕು ಜಪದ ನಂತರ ಭೂಮಿಯನ್ನು ಎರಡು ಕೈಗಳಿಂದ ಮುಟ್ಟಿ ಕಣ್ಣಿಗೊತ್ತಿಕೊಳ್ಳಬೇಕು